ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ವೀಕ್ಷಕರೇ, ಇನ್ನೇನು ದೀಪಾವಳಿ ಹಬ್ಬ ಹತ್ರ ಬರ್ತಾ ಇದೆ. ಈ ಟೈಮ್ನಲ್ಲಿ ದೀಪಾವಳಿ ಹಬ್ಬವನ್ನು ಹಾಗೆ ಸೆಲೆಬ್ರೇಟ್ ಮಾಡಬೇಕು, ಹೀಗೆ ಸೆಲೆಬ್ರೇಟ್ ಮಾಡಬೇಕು ಅಂತ ತುಂಬಾ ಪ್ಲ್ಯಾನ್ ಮಾಡ್ಕೊಂಡಿರ್ತೀರ. ಅದರಲ್ಲೂ ಪಟಾಕಿ ಹೊಡೆಯೋ ವಿಚಾರಕ್ಕಂತೂ ತುಂಬ ಜನ ಎಕ್ಸೈಟ್ ಆಗಿರ್ತಾರೆ. ಬಹುತೇಕರಿಗೆ ಪಟಾಕಿ ಹೊಡೆಯೋದು ಅಂದರೆ ತುಂಬ ಇಷ್ಟ. ಆದರೆ ಈ ಹೊತ್ತಿನಲ್ಲಿ ನಾವು ಪಟಾಕಿ ಹೊಡೆಯೋ ವಿಚಾರವಾಗಿ ಕೆಲವೊಂದು ವಿಚಾರಗಳನ್ನು ಹೇಳ್ತಾ ಇದ್ದೀವಿ. ಯಾಕಂದರೆ ಪಟಾಕಿ ಹೊಗೆ ಪರಿಸರಕ್ಕೂ ಹೊಗೆ, ಆರೋಗ್ಯಕ್ಕೂ ಹೊಗೆ ಅನ್ನೋದು ಗೊತ್ತೇ ಇರೋ ವಿಚಾರ. ಹೀಗಾಗಿ ಗೋ ಗ್ರೀನ್ ಬಿ ಕ್ಲೀನ್ ಅನ್ನೋ ಕಾನ್ಸೆಪ್ಟ್ನ ಎಲ್ಲರೂ ಕೂಡ ಅಳವಡಿಸ್ಕೊಂಡ್ರೆ ಆರೋಗ್ಯಕರ ದೀಪಾವಳಿ ಹಬ್ಬವನ್ನು ನಮ್ಮದಾಗಿಸ್ಕೊಳ್ಬಹುದು. ದೀಪಾವಳಿ ಅಂದರೆ ಪಟಾಕಿ ಹೊಡೆಯೋದೇ ಒಂದು ದೊಡ್ಡ ಸಂಭ್ರಮ. ಮಕ್ಕಳಿಂದ ಹಿಡಿದು ದೊಡ್ಡವರು ಕೂಡ ಪಟಾಕಿ ಹಚ್ಚಬೇಕು, ಢಾಮ್ ಢೂಮ್ ಅಂತ ಸೌಂಡ್ ಬರಬೇಕು ಅಂತ ಇಷ್ಟಪಡ್ತಾರೆ. ಆದರೆ ಇದರಿಂದ ಏನೇನೆಲ್ಲ ಎಫೆಕ್ಟ್ ಆಗುತ್ತೆ ಅಂತ ಎಲ್ರಿಗೂ ಕೂಡ ಗೊತ್ತಿರೋ ವಿಚಾರವೇ. ಒಂದು ಕಡೆ ಪರಿಸರ ನಾಶವಾಗುತ್ತೆ, ನಮ್ಮ ಆರೋಗ್ಯಕ್ಕೂ ಕೂಡ ಸಮಸ್ಯೆ ಆಗುತ್ತೆ, ಸೌಂಡ್ ಪೊಲ್ಯೂಷನ್ ಆಗುತ್ತೆ. ಇಷ್ಟೆಲ್ಲ ಗೊತ್ತಿದ್ರೂ ಪಟಾಕಿ ಹೊಡಿಬೇಕು, ಸಂಭ್ರಮ ಪಡಬೇಕು ಅಂತ ಬಹುತೇಕರು ಆಸೆ ಪಡ್ತಾರೆ. ಆದರೆ ನೆನಪಿರಲಿ, ಪಟಾಕಿ ಹೊಡೆಯೋ ಟೈಮ್ನಲ್ಲಿ ನಮ್ಮ ಸ್ಕಿನ್ ಮೇಲಾಗಿರ್ಬೋದು, ಕಣ್ಣು ಕಿವಿ ಈ ರೀತಿ ಬೇರೆ ಬೇರೆ ರೀತಿಯಾದಂತಹ ಪ್ರಾಬ್ಲಮ್ಸ್ ಉಂಟಾಗುತ್ತೆ. ಸೊ ದಟ್ ನಾವು ಪಟಾಕಿಯನ್ನು ಹೊಡಿಬೇಕಾದ್ರೆ ತುಂಬ ಜಾಗರೂಕರಾಗಿರಬೇಕು, ಜೊತೆಗೆ ಕೆಲವೊಂದಿಷ್ಟು ನಿಯಮಗಳನ್ನು ಪಾಲನೆ ಮಾಡಲೇಬೇಕಾಗತ್ತೆ. ನಿಮಗೆ ನೆನಪಿರಬೇಕು, ದೆಹಲಿಯಲ್ಲಿ ವಾಯು ಮಾಲಿನ್ಯ ಹೆಚ್ಚಳವಾದಂಥ ಹಿನ್ನೆಲೆಯಲ್ಲಿ ಪಟಾಕಿ ಮಾರಾಟವನ್ನು ನಿಷೇಧ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶ ಕೊಡ್ತು. ಅದರ ಬೆನ್ನಲ್ಲೇ ಇಡೀ ದೇಶಾದ್ಯಂತ ಪಟಾಕಿ ಉತ್ಪಾದನೆ ಮತ್ತು ಮಾರಾಟದ ಮೇಲೆ ನಿಷೇಧ ಹೇರಬೇಕು ಅಂತ ಅರ್ಜಿಗಳು ಸಲ್ಲಿಕೆಯಾದವು. ವಿಚಾರಣೆ ಸಂದರ್ಭದಲ್ಲಿ ದೇಶಾದ್ಯಂತ ಸಂಪೂರ್ಣ ಪಟಾಕಿ ನಿಷೇಧಕ್ಕೆ ಕೇಂದ್ರ ಸರ್ಕಾರ ವಿರೋಧ ವ್ಯಕ್ತಪಡಿಸಿ ಪಟಾಕಿ ಉದ್ಯಮಕ್ಕೆ ಜೊತೆಗೆ ಮಾರಾಟದ ಮೇಲೆ ಕೆಲವೊಂದು ಷರತ್ತುಗಳನ್ನು ವಿಧಿಸಿ ಅವಕಾಶ ನೀಡಬೇಕು ಅನ್ನೋ ಸಲಹೆ ಕೊಡ್ತು. ಅದರ ಜೊತೆಗೆ ಈ ಉದ್ಯಮವನ್ನು ಅನೇಕ ಮಂದಿ ನಂಬಿಕೊಂಡಿರ್ತಾರೆ, ಹೀಗಾಗಿ ಅದೆಷ್ಟೋ ಕುಟುಂಬಗಳು ಬೀದಿಗೆ ಬರಲಿವೆ ಅನ್ನೋ ಕಾರಣಕ್ಕೆ ಪಟಾಕಿ ಉತ್ಪಾದಕರು ವಾದವನ್ನು ಮಾಡಿದರು, ಪ್ರತಿಭಟನೆಯನ್ನು ಮಾಡಿದರು. ಈ ಕಾರಣಕ್ಕೆ ದೇಶಾದ್ಯಂತ ಪಟಾಕಿಗಳನ್ನು ಸಂಪೂರ್ಣವಾಗಿ ನಿಷೇಧ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನು ಕೊಡ್ತು. ಸುರಕ್ಷಿತ ಹಾಗೂ ಗ್ರೀನ್ ಪಟಾಕಿಗಳ ಉತ್ಪಾದನೆ ಹಾಗೂ ಮಾರಾಟವನ್ನು ಮುಂದುವರಿಸುವಂತೆ ತೀರ್ಪಿನಲ್ಲಿ ಹೇಳ್ತು. ಅದರ ಜೊತೆಗೆ ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ಪಟಾಕಿ ಹೊಡಿಬೋದು, ಅದಾದ ಮೇಲೆ ಪಟಾಕಿಗಳನ್ನು ಹೊಡೆಯೋ ಹಾಗಿಲ್ಲ. ಇನ್ನು ಸ್ಪೆಷಲ್ ಡೇಸ್ ಅಂತ ಬಂದರೆ ಹೊಸ ವರ್ಷಾಚರಣೆ ಆಗಿರ್ಬೋದು, ಕ್ರಿಸ್ಮಸ್ ಆಗಿರ್ಬೋದು, ಅಂಥ ಟೈಮ್ನಲ್ಲಿ ಒಂದು 12 ರಿಂದ 1 ಗಂಟೆ, ರಾತ್ರಿ 12 ಗಂಟೆಯಿಂದ 1 ಗಂಟೆ ತನಕ ಮಾತ್ರ ಹೊಡಿಬೋದು. ಅದನ್ನು ಬಿಟ್ಟರೆ ನಮಗೆ ಬೇಕು ಅನ್ನಿಸಿದ ಟೈಮ್ನಲ್ಲೆಲ್ಲ ಪಟಾಕಿಯನ್ನು ಹೊಡಿಬಾರ್ದು ಅನ್ನುವಂಥ ಆದೇಶವನ್ನು ಕೂಡ ಸುಪ್ರೀಂ ಕೋರ್ಟ್ ಕೊಡ್ತು. ಆದೇಶ ಈ ರೀತಿಯಾಗಿ ಒಂದು ಕಡೆ ಇದ್ರೆ ಪರಿಸರ ಸ್ನೇಹಿ ಪಟಾಕಿಗಳನ್ನು ಆದಷ್ಟು ಹಚ್ಚಿ ಅನ್ನುವಂಥ ಆದೇಶ ಕೂಡ ಇದೆ. ಹಾಗಾದರೆ ಪರಿಸರ ಸ್ನೇಹಿ ಪಟಾಕಿಗಳನ್ನು ಹೊಡೆಯೋದು ಅಂದರೆ ಯಾವ ರೀತಿಯಾಗಿ, ಹೇಗಿದ್ರೂ ಹೊಗೆ ಬರುತ್ತೆ, ಪರಿಸರಕ್ಕೆ ಹಾನಿಯಾಗುತ್ತೆ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. ಆದರೆ ನಿಮ್ಮ ಗಮನದಲ್ಲಿರಲಿ, ಪರಿಸರ ಸ್ನೇಹಿ ಹಾಗೂ 30% ಕಡಿಮೆ ಪ್ರಮಾಣದ ಹೊಗೆಯನ್ನು ಹೊರಸೂಸುವಂತಹ ಹಸಿರು ಪಟಾಕಿಗಳು ಈಗ ಮಾರುಕಟ್ಟೆಯಲ್ಲಿ ಲಭ್ಯ ಇವೆ. ಹೀಗಾಗಿ ನೀವು ಯಾವುದೇ ಅಂಜಿಕೆ ಅಳುಕಿಲ್ಲದೆ ಈ ಪಟಾಕಿಗಳನ್ನು ತೆಗೆದುಕೊಂಡು ಹೊಡಿಬೋದು. ಕೇಂದ್ರ ಆರೋಗ್ಯ ಸಚಿವ ಡಾಕ್ಟರ್ ಹರ್ಷವರ್ಧನ್ ಕೂಡ ಈ ಹಸಿರು ಪಟಾಕಿ ಬಗ್ಗೆ ಹೇಳಿದ್ದಾರೆ, ಪರಿಸರಕ್ಕೆ ಹಾನಿಯಾಗಬಾರದು ಅನ್ನೋ ಕಾರಣಕ್ಕೆ, ಜೊತೆಗೆ ಜನರ ಭಾವನೆಗಳಿಗೆ ಧಕ್ಕೆಯಾಗದ ರೀತಿಯಲ್ಲಿ ಕ್ರಮವನ್ನು ಕೈಗೊಳ್ಳಲಾಗಿದೆ. ಮಾಲಿನ್ಯದ ಭೀತಿಯನ್ನು ದೂರ ಮಾಡೋದಕ್ಕೆ ಹೊಸ ಮತ್ತು ಸುಧಾರಿತ ಪಟಾಕಿಗಳನ್ನು ಪರಿಚಯಿಸಲಾಗಿದೆ ಅಂತ ಆರೋಗ್ಯ ಸಚಿವರು ಹೇಳ್ತಾ ಇದ್ದಾರೆ. ಯಾಕಂದರೆ ಕನಿಷ್ಠ 30% ಕಡಿಮೆ ಹೊಗೆ ಸೂಸುವ ಹಸಿರು ಪಟಾಕಿಗಳನ್ನು ಪರಿಚಯ ಮಾಡ್ತಾ ಇದ್ದೀವಿ ಅಂತ ಘೋಷಣೆ ಮಾಡಿದ್ದಾರೆ. ಈ ವಿಚಾರವಾಗಿ ಅವರು ಸಂತಸವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಯಾಕಂದರೆ ಇವು ಪರಿಸರ ಸ್ನೇಹಿ ಮಾಲಿನ್ಯಕಾರಕ ಪಟಾಕಿಗಳಿಗೆ ಪರ್ಯಾಯವಾಗಿ ಬರಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ವಿಜ್ಞಾನಿಗಳ ಬಳಿ ಮನವಿಯನ್ನು ಮಾಡಿಕೊಂಡಿದ್ರು. ಯಾಕಂದರೆ ಜನರ ಮನೋಭಾವನೆಗಳಿಗೆ ಯಾವುದೇ ರೀತಿಯಾದಂಥ ಹಾನಿಯಾಗಬಾರ್ದು, ಪರಿಸರಕ್ಕೂ ಕೂಡ ಯಾವುದೇ ಧಕ್ಕೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಪರಿಸರ ಸ್ನೇಹಿ ಪಟಾಕಿಗಳನ್ನು ವಿಜ್ಞಾನಿಗಳು ತಯಾರಿಸಿದ್ದಾರೆ. ಆವಾಜ್ ಕರ್ನೆ ವಾಲೆ ಪಟಾಕೆ, ಅನಾರ್, ಪೆನ್ಸಿಲ್, ಚಕ್ರಿ, ಫುಲ್ಝಡಿಯಾ, ಐಸೇ ಉಪಯೋಗ ಮೇಲೆ ಲಾಯ ಜಾನೆ ವಾಲೆ ಜೊ ಹೈ, ಯೇ ಸಬ್ ಅಬ್ ಬನ್ಕರ್ ತಯಾರ್ ಭೀ ಹೋ ಗಯೇ ಹೈನ್ ಔರ್ ಬಜಾರ್ ಮೇ ಯೇ ಅಬ್ ಉಪಲಬ್ಧ ಭೀ ಹೋ ಗಯೇ ಹೈನ್.
ಈ ಹಸಿರು ಪಟಾಕಿಗಳನ್ನ ಕೌನ್ಸಿಲ್ ಫಾರ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ತಜ್ಞರು ಸಂಶೋಧನೆಯನ್ನು ಮಾಡಿದ್ದಾರೆ. ಮಾಲಿನ್ಯವನ್ನು ಕಡಿಮೆ ಮಾಡಿ ಧೂಳನ್ನ ಹೀರಿಕೊಳ್ಳುವ ಹೊಗೆ ಬಿಡದ ಪಟಾಕಿಗಳನ್ನ ತಯಾರಿಸುವಂತಹ ಫಾರ್ಮುಲಾವನ್ನು ಇವರು ತಮ್ಮ ಸಂಶೋಧನೆಯಲ್ಲಿ ಬಳಸಿದ್ದಾರೆ. ಸುಪ್ರೀಂ ಕೋರ್ಟ್ ಮಾನದಂಡಗಳ ಅನ್ವಯದಂತೆ ಇವುಗಳನ್ನು ತಯಾರಿಸಲಾಗಿದೆ. ಕಡಿಮೆ ಹೊಗೆಯನ್ನ ಸೂಸುತ್ತವೆ, ಜೊತೆಗೆ ಹಸಿರು ಪಟಾಕಿಗಳು ಈ ಬಾರಿಯ ದೀಪಾವಳಿಯ ಸಂದರ್ಭದಲ್ಲಿ ಮಾರುಕಟ್ಟೆಗೂ ಕೂಡ ಬರ್ತಾ ಇವೆ. ಅದೊಂದು ವಿಶೇಷವಾದಂಥ ವಿಚಾರ. ಇನ್ನು ವಿಶಿಷ್ಟವಾದ ಲಾಂಛನ ಹಾಗೂ ಕ್ಯೂ ಆರ್ ಕೋಡ್ಗಳನ್ನು ಪೆಟ್ಟಿಗೆಗಳಲ್ಲಿ ಹೊಂದಿರುತ್ತೆ. ಯಾಕಂದರೆ ಹಸಿರು ಪಟಾಕಿ ಕೆಲವು ಕಡೆಗಳಲ್ಲಿ ಲಭ್ಯ ಇರುತ್ತೆ, ಜನರಿಗೆ ಯಾವುದು ಹಸಿರು ಪಟಾಕಿ ಅಂತ ನೋಡಿದ ತಕ್ಷಣ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಗೊತ್ತಾಗೋದಿಲ್ಲ, ಸ್ವಲ್ಪ ಕನ್ಫ್ಯೂಷನ್ಸ್ ಆಗುತ್ತೆ. ಹಾಗಾಗಿ ಇಂತಹ ಪಟಾಕಿಗಳ ಉತ್ಪಾದಕರಿಗೆ 550 ಹೊಗೆ ಉಗುಳುವಿಕೆ ಪರೀಕ್ಷಾ ಪ್ರಮಾಣ ಪತ್ರಗಳನ್ನು ನೀಡಲಾಗಿದೆ ಅಂತ ರಾಷ್ಟ್ರೀಯ ಪರಿಸರ ಎಂಜಿನಿಯರಿಂಗ್ ಸಂಶೋಧನಾ ಸಂಸ್ಥೆ ಪ್ರಕಟ ಮಾಡಿತು. ಈ ಹಸಿರು ಪಟಾಕಿಗಳು ಮಾಮೂಲಿ ಪಟಾಕಿಗಳಂತೆಯೇ ಶಬ್ದ ಹಾಗೂ ಬೆಳಕನ್ನು ಹೊಂದಿರುತ್ತೆ, ಆದರೆ ಕಡಿಮೆ ಹೊಗೆಯನ್ನು ಸೂಸುತ್ತವೆ. ಇಂತಹ ಹಸಿರು ಪಟಾಕಿಗಳನ್ನು ಜನರು ಸುಲಭವಾಗಿ ಗುರುತಿಸೋದಕ್ಕೆ ಸಾಧ್ಯ ಆಗಬೇಕು ಅನ್ನೋ ಕಾರಣಕ್ಕೆ ಪೆಟ್ಟಿಗೆಗಳ ಮೇಲೆ ವಿಶಿಷ್ಟ ಲಾಂಛನ ಹಾಗೂ ಕ್ಯೂ ಆರ್ ಕೋಡ್ಗಳನ್ನು ಅಳವಡಿಸಲಾಗಿರುತ್ತೆ. ಈ ಕ್ಯೂ ಆರ್ ಕೋಡ್ಗಳಲ್ಲಿ ಉತ್ಪಾದನೆ ಹಾಗೂ ಹೊಗೆಯುಗುಳುವಿಕೆ ಪರೀಕ್ಷೆಯ ವಿವರಗಳು ಕೂಡ ಇರುತ್ತೆ. ಸುಪ್ರೀಂ ಕೋರ್ಟ್ ನಿರ್ದೇಶಾನುಸಾರ ಜೊ ಪುರಾಣೆ ಬೋರಿಯಂ ಸೇ ಔರ್ ವಿದೌಟ್ ಗ್ರೀನ್ ಕ್ರ್ಯಾಕರ್ಸ್ ಬನ್ತೆ ಥೆ ಜೊ ಪೈಸೋ ಕೆ ಫಾರ್ಮುಲೆ ಸೇ ನಿರ್ಧಾರಿತ ನಹೀ ಥೆ ಪಹಲೆ ಜೊ ನಯೇ ಮಾನಕ್ ಪ್ರದೂಷಣ ಕೆ ತಯ ಕಿಯೇ ಗಯೇ ಹೈ ಉನ್ಕೆ ಅನುಸಾರ ಅಬ್ ಸಭೀ ಕೋ ಗ್ರೀನ್ ಕ್ರ್ಯಾಕರ್ ಬನಾನಾ ಹೋಗಾ ಜೊ ಪೈಸೋ ದ್ವಾರಾ ಜೊ ಕಿ ಪೆಟ್ರೋಲಿಯಂ ಮಂತ್ರಾಲಯ ಹೈ ಉಸ್ಕೆ ದ್ವಾರಾ ಏಕ್ ನಿರ್ದೇಶ ದಿಯಾ ಗಯಾ ಹೈ ಜಿಸ್ಕಾ ಆಪ್ ಸ್ಟಿಕರ್ ದೇಖ್ ಸಕ್ತೆ ಹೈ ಇಸ್ಕೆ ಉಪರ್ ಬಕಾಯ್ದಾ ಲಿಖಾ ಗಯಾ ಹೈ ಕಿ ಪೈಸೋ ಕಿ ತರಫ್ ಸೇ ಹೀ ಫಾರ್ಮುಲೆ ಕೋ ಕ್ರಿಯೇಟ್ ಕಿಯಾ ಗಯಾ ಹೈ. ತಿಳ್ಕೊಂಡ್ರಲ್ವಾ ವೀಕ್ಷಕರೇ, ಪಟಾಕಿ ಸಿಡಿಸ್ಬೇಕು ಅಂತ ಎಲ್ರಿಗೂ ಆಸೆ ಇದ್ದೇ ಇರುತ್ತೆ. ದೀಪಾವಳಿ ಹಬ್ಬ ಅಂದ ತಕ್ಷಣ ಡಾಮ್ ಡೂಮ್ ಅಂತ ಪಟಾಕಿ ಸಿಡಿಸ್ಬೇಕು. ಆದರೆ ಯೋಚನೆ ಮಾಡಿ, ದಿನೇ ದಿನೇ ವಾಯುಮಾಲಿನ್ಯ ಜಾಸ್ತಿ ಆಗ್ತಾ ಇದೆ, ಇದರಿಂದ ನಮ್ಮ ಹೆಲ್ತೆ ಅಲ್ವಾ ಹಾಳಾಗೋದು. ಸೊ ಎಲ್ಲರೂ ಕೂಡ ಪರಿಸರ ಸ್ನೇಹಿಯಾಗಿ ಹಬ್ಬ ಆಚರಣೆ ಮಾಡಿ. ಹಸಿರು ಪಟಾಕಿಗಳು ಈಗಾಗಲೇ ಮಾರ್ಕೆಟ್ಗೆ ಬಂದಿವೆ, ಆ ಹಸಿರು ಪಟಾಕಿಗಳನ್ನೇ ಕೊಂಡ್ಕೊಂಡು ಪಟಾಕಿಗಳನ್ನು ಸಿಡಿಸಿ ಖುಷಿ ಪಡಿ. ಅದರ ಜೊತೆಗೆ ನಿಮ್ಮ ಕರ್ತವ್ಯ ಜವಾಬ್ದಾರಿ ಏನು ಅನ್ನೋದನ್ನು ಗಮನದಲ್ಲಿ ಇಡಲಿ ಅಂತ ಹೇಳ್ತಾ ಹ್ಯಾಪಿ ದೀಪಾವಳಿ ಇನ್ ಅಡ್ವಾನ್ಸ್ ಅಂತ ನಮ್ಮ ಕಡೆಯಿಂದ ವಿಶ್ ಮಾಡ್ತಾ ಇದ್ದೀವಿ.